ಸ್ವಲ್ಪ ಮಾತ್ರ ಇದೆ. ಅದನ್ನೇ ಅಪ್ಪ ನಾನ್ ಒಪ್ಕೊಂಡೆ, ನೀವ್ ಹೇಳದ ನಾನ್ ತಿರಸ್ಕಾರ ಮಾಡ್ತಾ ಇಲ್ಲ. ತನಿಖಾ ವರದಿ ಬರ್ಬೇಕಲ್ಲ. ನಾವು ಕೂಡ್ಲೇ ಅದ್ರ ಬಗ್ಗೆ ಮಾತಾಡಿ ಖಂಡಿತ ತೀರ್ಮಾನ ಕೈಗೊಳ್ತೀವಿ. ಬರೀ ಬಿಜೆಪಿ ಒಬ್ರಿಗೆ ಅಲ್ವಲ್ಲ, ಪ್ರಜ್ವಲ್ ವಿಚಾರ ಅವನ ಮಾತು ಸಂಬಂಧಪಟ್ಟದ್ದು, ನಮಗೆ ಸಂಬಂಧಪಟ್ಟದ್ದು, ಅದು ನಮಗೂ ಸಂಬಂಧಪಟ್ಟದ್ದಲ್ಲ. ಈ ವಿಚಾರದಲ್ಲಿ ಬಿಜೆಪಿಯವರು ಎಲ್ಲಿ ಕೆಲವು ಕಡೆ ಮಾತ್ರ ಆ ರೀತಿ ಮಾಡಿದ್ದಾರೆ, ಎಲ್ಲ ಕಡೆ ಸಂಪೂರ್ಣವಾಗಿ ಒಗ್ಗಟ್ಟು ಪ್ರದರ್ಶಿಸಿದ್ದಾರೆ. ಬಿಜೆಪಿಯವರು ಒಗ್ಗಟ್ಟನ್ನು ಮೆರೆದಿದ್ದಾರೆ. ನಾವು ಕೂಡ ಒಗ್ಗಟ್ಟನ್ನು ಒಂದಾಗ ಅವ್ರ ಅಭ್ಯರ್ಥಿಗ ಮೈಸೂರಿನಲ್ಲಿ ಬಿಜೆಪಿ ಅಭ್ಯರ್ಥಿ ಗೆಲ್ಲಿಸ್ಲಿಕ್ಕೆ ಏನು ಬೇಕೋ ತಳ ಸಂಪೂರ್ಣ ಸಪೋರ್ಟ್ ಕೊಟ್ಟಿದೆ. ಮಂಡ್ಯದಲ್ಲೂ ಕೂಡ ಯಾರು ಮಂಡ್ಯದಲ್ಲಿ ಮಂಡ್ಯದ ಸುಮಲತಾ ಅವರನ್ನ ಮನೆಗೆ ಹೋಗಿದ್ದಾರೆ, ಅವ್ರು ಮಾತಾಡಿದ್ದಾರೆ ಸುಮಲತಾ ಅವ್ರ ಬಗ್ಗೆ. ಕುಮಾರಸ್ವಾಮಿ ಅವರು ಮಾತಾಡಿದ್ದಾರೆ. ಕುಮಾರಸ್ವಾಮಿ ಅವರು ಎಲ್ಲಿ ಮಾಡಿಲ್ಲ ಅಂತ ಹೇಳಿದ್ದಾರೆ? ಕುಮಾರಸ್ವಾಮಿ ಅವ್ರು ಮಾಡಿಲ್ಲ ಅಂತ ಹೇಳಿಲ್ಲ. ಮನೆಗೆ ಹೋಗಿ ಭೇಟಿ ಮಾಡಿ ಅಶೋಕ್ ಅವರು ನಾವು ಜೊತೆಲಿ ಬರ್ತೀವಿ ಅಂತ ಹೇಳಿದ್ರು ಅಂತ ಹೇಳಿದ್ದಾರೆ. ಅಷ್ಟೇ, ಅದೇನು ದೊಡ್ಡ ವಿಚಾರ ಏನಲ್ಲ. ಮುಚ್ಚಿಡ ಕಾಲದ ಆಯ್ತಾ ನೀವು ಅಲ್ಲಪ್ಪ, ರಾಜ್ಯಕ್ಕೆಲ್ಲ ನಿಮ್ ಮಾಧ್ಯಮಗಳಲ್ಲಿ ಬಂದಿದೆ ಅಂದ್ಮೇಲೆ ಚುನಾವಣೆ ನಡೆಯುವಂತ ಸಂದರ್ಭದಲ್ಲಿ ಇಷ್ಟು ವರ್ಷಗಳ ಕಾಲ ತದ್ವಿರುವಾಗಿ ವಿರುದ್ಧ ನಡ್ಕೊಂಡು ಬಂದಿರತಕ್ಕಂತ ಸಂದರ್ಭದಲ್ಲಿ ಕೆಲವು ಲೋಕಸಭಾ ಕ್ಷೇತ್ರ ಅಲ್ಲ, ಕೆಲವು ತಾಲೂಕು ಘಟಕಗಳಲ್ಲಿ ಅಥವಾ ಯಾರೋ ಒಬ್ಬರು ಲೀಡರ್ಗಳಲ್ಲಿ ಈ ವ್ಯತ್ಯಾಸಗಳು ಇದ್ದೇ ಇರ್ತವೆ. ಅವೆಲ್ಲನೂ ಕೂಡ ಸರಿ ಮಾಡ್ಕೊಂಡು ಗೆದ್ದಿದ್ದೀವಿ, ರಿಸಲ್ಟು ನಿಮಗೆ ತೋರಿಸುತ್ತೆ. ನಮಸ್ಕಾರ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.